ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದು ಕ್ರಾಲ್ ಅಂತ. ಅಂದ್ರೆ ಕಾಡಾನೆಗಳನ್ನ ಹಿಡಿದ ಮೇಲೆ ಪಳಗಿಸೋಕೆ ಇದೇ ಒಂದು ಕ್ರಾಲ್ಗೆ ಹಾಕ್ಬೇಕಾಗುತ್ತೆ. ಸೊ ಬೇರೆ ಊರಿನಿಂದ ಕಾಡಾನೆಗಳನ್ನ ಹಿಡಿತಾರ, ನಂತರ ಒಂದು ಲಾರಿಯಲ್ಲಿ ಲೋಡ್ ಮಾಡ್ಕೊಬಂದು ಈ ಒಂದು ಕ್ಯಾಂಪ್ ನಲ್ಲಿರುವಂತಹ ಕ್ರಾಲ್ಗೆ ತಗೊಂಡ್ಬರ್ತಾರೆ. ಜೊತೆಗೆ ನಮ್ಮ ಒಂದು ಸಾಕಾನೆಗಳು ಕೂಡ ಇರ್ತವೆ. ಒಂದು ಸಾಕಾನೆಗಳ ಸಹಾಯದಿಂದ ಈ ಒಂದು ಕ್ರಾಲ್ ಒಳಗಡೆ ಒಂದು ಕಾಡಾನೆಗಳನ್ನ ತಳ್ತಾರೆ, ನಂತರ ಅದನ್ನ ಬಂದ್ ಮಾಡ್ತಾರೆ. ಸೊ ಸಾರಾ ಮಾರ್ಟಿನ್ ಗೊತ್ತಿದೆ ಅಲ್ವಾ, ಸುಮಾರು ಒಂದು 2.5-3 ತಿಂಗಳ ಹಿಂದೆಯಷ್ಟೇ ಅಭಿಮನ್ಯು ಟೀಮ್ ಹಿಡಿದಂತ ಒಂದು ಸಾರಾ ಮಾರ್ಟಿನ್ ಕಾಡಾನೆ ಎಲ್ಲಿದೆ ಅಂತ ತುಂಬಾ ಜನ ಕೇಳ್ತಾರೆ. ಜೊತೆಗೆ ಹೇಗಿದೆ ಅಂತ ಕೂಡ ಕೇಳ್ತಿರ್ತಾರೆ. ಇದೇ ಒಂದು ಕ್ಯಾಂಪ್ ನಲ್ಲಿ ಇರುವುದು, ಅಂದ್ರೆ ಮತ್ತಿಗೋಡು ಕ್ಯಾಂಪ್, ಅಭಿಮನ್ಯು ವಾಸ ಮಾಡ್ತಾನಲ್ಲ ಅದೇ ಒಂದು ಕ್ಯಾಂಪ್ ನಲ್ಲಿ ಸಾರಾ ಮಾರ್ಟಿನ್ ಎಂಬ ಒಂದು ಕಾಡಾನೆಯನ್ನು ಕೂಡ ಪಳಗಿಸ್ತಾರ, ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದಾರೆ. ಇನ್ನು ಕೂಡ ಟ್ರೈನಿಂಗ್ ನಡೀತಾ ಇದೆ. ಸೊ ಈಗ ಕ್ರಾಲ್ ನೋಡ್ತಿದ್ರಲ್ಲ, ಇದರಿಂದ ಇದರಲ್ಲಿ ಯಾವ ಒಂದು ಆನೆನೂ ಇಲ್ಲ, ಆದ್ರೆ ಇದೇ ರೀತಿಯ ಒಂದು ಕ್ರಾಲ್ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಗೆ ಪರ್ಮಿಷನ್ ಇರೋದಿಲ್ಲ. ಆ ಒಂದು ಕ್ರಾಲ್ ನಲ್ಲಿಯೇ ಸಾರಾ ಮಾರ್ಟಿನ್ ಇರೋದು, ತುಂಬಾ ದೂರದಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅದನ್ನ ಅಲ್ಲಿ ವಿಸಿಟರ್ಸ್ ಯಾರನ್ನು ಕೂಡ ಅಲೋ ಮಾಡೋದಿಲ್ಲ. ಜೊತೆಗೆ ಇದಕ್ಕೂ ಕೂಡ ಪರ್ಮಿಷನ್ ಇಲ್ಲ, ಆದ್ರೂ ಕೂಡ ಹೇಗೋ ಏನೋ ಮಾಡಿ ಈ ಒಂದು ಕ್ರಾಲ್ ನೆಲ್ಲ ಕೂಡ ಒಂದು ವಿಡಿಯೋನ ಸಹ ಮಾಡಿರೋದು. ಆದ್ರೆ ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ಕ್ರಾಲ್ ಇರುತ್ತೆ ಅಂತ. ಒಂದು ಹಗ್ಗ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಲ್ವಾ, ಈ ಒಂದು ದೊಡ್ಡ ದೊಡ್ಡ ಮರದ ದಿಂಬಿನ ಆನೆಗಳೇ ಅದನ್ನ ತಳ್ಳುವುದು, ಅದನ್ನ ಲಾಕ್ ಮಾಡುವುದು ಎಲ್ಲವನ್ನು ಕೂಡ ಆನೆಗಳ ಮೂಲಕವೇ ಎಲ್ಲ ಮಾವುತರು ಕೂಡ ಮಾಡಿಸ್ತಾರೆ. ಆನೆಗಳೇ ಇದರ ಒಂದು ಎಲ್ಲ ಕೆಲಸವನ್ನು ಕೂಡ ಮಾಡೋದು. ನಂತರದಲ್ಲಿ ಮಾವುತರನ್ನು ಕೂಡ ವಿಚಾರಿಸಿದ್ವಿ, ಸಾರಾ ಮಾರ್ಟಿನ್ ಎಂಬ ಒಂದು ಆನೆ ಯಾವ ರೀತಿಯ ಆರೋಗ್ಯವಾಗಿದೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದೆ, ಟ್ರೈನಿಂಗ್ ಆಗ್ತಾ ಇದೆ ಏನು ಅಂತ. ತುಂಬಾನೇ ಚೆನ್ನಾಗಿದೆ ಸಾರಾ ಮಾರ್ಟಿನ್ ಆನೆ, ಈಗ ಸ್ವಲ್ಪ ಸ್ವಲ್ಪವೇ ಕಲಿತಾ ಇದೆ, ಟ್ರೈನಿಂಗ್ ನಡೀತಾ ಇದೆ ಅಂತ ಕೂಡ ಅಲ್ಲಿದ್ದಂತ ಮಾವುತರು ಕೂಡ ಸ್ಪಷ್ಟನೆ ನೀಡುತ್ತಾರೆ. ಹೌದು, ಸಾರಾ ಮಾರ್ಟಿನ್ ಆನೆ ಚೆನ್ನಾಗಿದೆಯಂತೆ. ತಣ್ಣೀರ್ ಆನೆನ ನಾವು ಕಳೆದುಕೊಂಡ್ವಿ, ನಂತರ ಒಂದು ಕುಳ ಆನೆ ಅಂತ ಅದೆಲ್ಲೋ ಬಿಟ್ಟಿದ್ದಾರೆ, ಕಾಡಿಗೆ ಬಿಟ್ಬಿಡ್ತಾರೆ, ಅದು ಏನಾಯ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸಾರಾ ಮಾರ್ಟಿನ್ ಎಂಬ ಒಂದು ಆನೆ ಮಾತ್ರ ಸದ್ಯಕ್ಕೆ ಒಂದು ಪ್ರೂಫ್ ಆಗಿ ಉಳಿದಿರೋದು ಕ್ಯಾಂಪ್ ನಲ್ಲಿ, ಅದನ್ನ ಅಲ್ಲಿಯೇ ಬಳಸ್ಕೋತಾರಂತೆ. ಸ್ವಲ್ಪ ಇನ್ನೊಂದು 2 ತಿಂಗಳ ತನಕ ಒಂದು ಟ್ರೈನಿಂಗ್ ನಡೆಯುವಂತ ಚಾನ್ಸಸ್ ಇದೆ, ಆಮೇಲೆ ವಿಸಿಟರ್ಸ್ ಕೂಡ ನೋಡ್ಬೋದು ಅದನ್ನ, ಸಾರಾ ಮಾರ್ಟಿನ್ ಆನೆ. ಸೊ ಇದಾಗಿದೆ ಡೀಟೇಲ್ಸ್ ಸಾರಾ ಮಾರ್ಟಿನ್ ಬಗ್ಗೆ. ದೂರದಲ್ಲಿ ಒಂದು ಕ್ರಾಲ್ ಗಳಿದಾವೆ, ಇದೇ ರೀತಿ ಕ್ರಾಲ್ ಬೇರೆ ಬೇರೆ ಕ್ರಾಲ್ ಕೂಡ ಇರುತ್ತೆ, ಸುಮಾರು ಒಂದು 3-4 ಕ್ರಾಲ್ ಗಳು ಇರ್ಬೋದು. ಸೊ ಅದರ ಒಂದು ಕ್ರಾಲ್ ನಲ್ಲಿ ಸಾರಾ ಮಾರ್ಟಿನ್ ಕೂಡ ಅಲ್ಲೆಲ್ಲ ದೂರ ಇರುತ್ತೆ, ಅಲ್ಲೆಲ್ಲ ಬಿಡೋದಿಲ್ಲ, ಪರ್ಮಿಷನ್ ಕೂಡ ಇರೋದಿಲ್ಲ. ಸೊ ಮತ್ತಿಗೌಡು ಕ್ಯಾಂಪ್ ಗೆ ಹೋದಂತ ಟೈಮ್ ನಲ್ಲಿ ಅಭಿಮನ್ಯನ ನೋಡ್ಬೋದು, ಮಹೇಂದ್ರನ ನೋಡ್ಬೋದು. ಸೊ ಈ ರೀತಿ ಒಂದು ಕಾಡಾನೆಗಳು ಕೂಡ ಇದಾವೆ, ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಿದ್ರೆ ಅದನ್ನೆಲ್ಲ ಬಿಡೋದಿಲ್ಲ. ಸೊ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.